நே கொட்ட <aunque> ಒಳ್ಳೆ ಮಗನ ಸಾಕಿದ್ದೀರ್ರಿ ಚೆನ್ನಾಗ್ ಉದ್ದಾರ ಆಗ್ತಾಳೆ ಅದನ್ನ ನಾವ್ ನೋಡ್ಕೋತೀವಿ ಮೊದ್ಲು ಹೋಗ್ರಿ ಇಲ್ಲಿಂದ ಅಮ್ಮ ಮಗಳಿಗೆ ಅವ್ರ ಇವ್ರ ಮನೆಗೆ ಬೆಂಕಿ ಹಚ್ಚೋದೆ ಕೆಲ್ಸನ ಹೋಗ್ರಿ ಹೋಗ್ರಿ ಏ ನೋಡಿಯೇ ಮರ್ಯಾದೆ ಗೊತ್ತಿಲ್ದೇ ಇರ ಜನ ಅಲ್ಬೇಡ ಕೃಷ್ಣ ಅಲ್ಬೇಡ ನಡೀತಿದೆ ಅಂತ ಗಂಪ ಮಾಡಿ ಪ್ರಾಮಿಸಲ್ಲ ಸುಳ್ಳ ಸುಳ್ಳ u h h u

ಹೇಳಿದ ಮಾತನ್ನ ಕೇಳೋ ಮಗುನ ನೀನು ಅದ್ ಬೆಂಕಿಯಮ್ಮ ಅದ್ರ ಹತ್ರ ಹೋಗ್ಬೇಡ ಸುಡುತ್ತೆ ಅಂತ ಹೇಳಿದ್ರೆ ಹೌದಾ ಸುಡುತ್ತಾ ಅಂತ ಹೋಗಿ ಸುಟ್ಕೊಂಡ್ರೆ ಅಂತವ್ರಿಗೇನ್ ಹೇಳಕ್ಕಾಗತ್ತೆ ನಿನ್ನ ನರಕದಿಂದ ತಪ್ಪಿಸೋದಿಕ್ಕೆ ನಾವು ಮಾಡೋ ಪ್ರಯತ್ನನೆಲ್ಲ ಮಾಡಾಯ್ತು ಇನ್ನು ನಾನ್ ನಿತ್ಯ ಪೂಜೆ ಮಾಡ್ತೀನಲ್ಲ ಆ ಭಗವಂತನೇ ನಿನ್ನನ್ನು ಕಾಪಾಡ್ಬೇಕು ನಿನ್ಮೇಲ್ ನಂಬಿಕೆ ಇಲ್ಲ ಅಂದ್ರೂ ಅವನ್ ಮೇಲೆ ನಂಬಿಕೆ ಇದೆ ಏನೋ ಒಂದು ಪವಾಡ ನಡೆದು ಅವನಿ ಮದುವೆನ ಖಂಡಿತ ನಿಲ್ಲಿಸ್ತಾನೆ ಇನ್ ಕೆಲವೇ ಗಂಟೆಗಳಲ್ಲಿ ಮುಹೂರ್ತ ಕೆಲವು ಸೆಕೆಂಡ್ ಸಾಕು ಪ್ರಪಂಚ ತಲ್ ಕೆಳಗಾಗೋದಕ್ಕೆ ಅಂಥದ್ರಲ್ಲಿ ಇನ್ನೂ ಗಂಟೆ ಇದೆಯಲ್ಲ ನೋಡೋಣ ನಿನ್ ಹಠ ದೊಡ್ಡದ ಅಥವಾ ನನ್ನ ದೈವ ನಂಬಿಕೆ ದೊಡ್ಡದ ಅಂತ ಪ್ಯೂರಿ ಟೇಸ್ಟ್ ಅನ್ನೋದು ಇಲ್ಲ ಕಾಣೋ ನಿನ್ಗೆ ಟೇಸ್ಟ್ ಹೇಳಿದ್ರೆ ನಾನು ನಿನ್ನ ಮದ್ವೆ ಆಗ್ತಿದ್ದೆ ಪ್ಯೂಡಿನಲ್ಲ ಡ್ಯಾಡ್ ಈಗಲೇ ತಾಳಿ ಕರ್ಸ್ಬಿಡ್ತೀರಾ ಡ್ಯಾಡ್ ಲೇ 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 ಇದ್ ಹಿಂಗನ್ಬಿಟ್ಟೆ ಮಂಟಪ ಹಾಕ್ಸಿರೋದಾ ಮತ್ತೆ ಇಲ್ಲಿ ಹೋಮ್ ಕುಂಡಾನೇ ಉರಿತಾ ಇದೆ ಅಯ್ಯೋ ಆತ್ಮಶಾಂತಿ ಹೋಮ ಕಣೋ ಅದು ಯಾರಾತ್ಮಕ್ ಶಾಂತಿ ಪಿತೃಗಳಿಗೆ ಕಣೋ ಅಂದ್ರೆ ನಮ್ಮ ಮಧ್ಯ ಇಲ್ದೇ ಇರೋರ್ಗೆ ಆತ್ಮಶಾಂತಿ ಸಿಗ್ಲಿ ಅಂತ ರಚ್ಚು ಅಪ್ಪ ರಚ್ಚು ಚಿಕ್ಕಮ್ಮ ಅಜ್ಜಿ ತಾತ ಹೀಗೆ ಎಲ್ರಿಗೂ ಮನೆಯಲ್ಲಿ ಶುಭ ಕಾರ್ಯ ನಡೆಯುವಾಗ ಹಿರಿಯರ ಆತ್ಮಕ್ಕೆ ಶಾಂತಿ ಮಾಡಿ ಅವರ ಆಶೀರ್ವಾದ ಪಡೆಯೋದು ನಮ್ಮ ಪದ್ಧತಿ ಅಶ್ವನ್ ಆಗ್ಲೇ ಯಾವ ಅಡ್ಡಿ ಆತಂಕ ಶಕನಗಳು ಬರ್ದೆ ಶುಭ ಕಾರ್ಯ ಚೆನ್ನಾಗಿ ನಡೆಯೋದು ರಚನಾ ಹೋಮ ಮುಂದೆ ನಿಂತ್ಕೊ ನಿಮ್ಮಪ್ಪ ಮತ್ತೆ ನಿತ್ಯ ಚಿಕ್ಕಮ್ಮನ ಬೇಡ್ಕೊಂಡು ನಾನು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋಕ್ಕೆ ಹೊರಟಿದ್ದೀನಿ ದಯವಿಟ್ಟು ಹರಿಸು ಅಂತ ಕೇಳ್ಕೊ ನನ್ಗೆ ಮದ್ವೆ ಇಷ್ಟ ಇಲ್ಲ ಆದ್ರೂ ಬಲ್ವಂತಕ್ಕೆ ಆಗೋ ಅನಿವಾರ್ಯತೆ ಬಂದಿದೆ ಮಾಡ್ತಿರೋದು ಸರಿನಾಪ್ಪ ತಿಳ್ತಿಲ್ಲ ಎಲ್ಲ ನೀವೇ ನೋಡ್ಕೋಬೇಕು ನೀನು ಬಾರೋ ಮಗನೆ ಬೇಡ್ಕೊ ಪ್ಯೂಟಿಗೆ ಅಪ್ಪ ಇಲ್ಲ ಚಿಕ್ಕಮ್ಮ ಇಲ್ಲ ಅವ್ರು ಬೇಡ್ಕೊಂಡ್ಲು ನಾನ್ ಯಾರಿಗೆ ಬೇಡ್ಕೊಂಡ್ಲಿ ತಾತ ಮುತ್ತಾತ ಕೋಲ್ ಆ ಬೇಡ್ಕೊಡಲಿ ಅವ್ರು ಸತ್ತು ಎಷ್ಟು ಟೈಮ್ ಆಯ್ತು ಡ್ಯಾಡ್ ಇನ್ನೂ ಅವ್ರ ಆತ್ಮಗಳಾಗಿ ತಿರುಗ್ತಾ ಇರ್ತಾರ ಪೂರ್ವ ಜನ್ಮ ಥಿಯರಿ ಪ್ರಕಾರ ಎಲ್ಲೋ ಒಂದ್ ಕಡೆ ಹುಟ್ಟಿರಲ್ವಾ ಬಾಯಿ ಬದುಕೊಂಡ್ ಬೇಡ್ಕೊಳ ಫಾ ಅದ್ಗೆ ರಚನನ್ನು ಒಟ್ಟಿಗೆ ಕೂರಿಸಿ ಸಂಕಲ್ಪ ಮಾಡಿಸಿ ಕಂಕಣ ಕಟ್ಸ್ಬಿಡಣ್ವಾ ನಾಂದಿ ಶಸ್ತ್ರ ಶುರು ಮಾಡ್ಬೇಕಲ್ಲ ಧಾರಾಳವಾಗಿ ಮಾಡೋಣ ಕಂಕಣ ತರ್ತೀನಿ ರೀ ಅದನ್ನ ಮುತ್ತೈದ್ ಮಾತ್ರ ತರ್ಬೇಕು ಅತ್ತೆ ಮದ್ವೆ ಶಾಸ್ತ್ರ ನಮ್ಮಮ್ಮನೇ ಮಾಡ್ಬೇಕು ಹಾಗಲ್ಲ ರಚನಾ ನೋಡಿ ಅತ್ತೆ ಅದೇನ್ ಶಾಸ್ತ್ರ ಸಂಪ್ರದಾಯಗಳನ್ನ ಪಾಲಿಸ್ತಿರ ಪಾಲಿಸ್ಕೊಳ್ಳಿ ಆದ್ರೆ ನನಗೆ ಎಲ್ಲಾ ಶಾಸ್ತ್ರಗಳಿಗಿಂತ ನನ್ನ ತಾಯಿನೇ ಹೆಚ್ಚು ಬ್ಯೂರಿ ಟೆನ್ಷನ್ ಮಾಡ್ಕೊಂಬೇಡ ಅತ್ತೆ ನೀವೋ ಕಂಕಣ ತೊಂಬನ್ನಿ ಅತ್ತೆ ನನ್ಗೆ ಯಾವ ಆಬ್ಜೆಕ್ಷನ್ ಇಲ್ಲ ಅಮ್ಮ ನೀನ್ ತಂದ್ರೆ ಕಟ್ಕೋತೀನಿ ಇಲ್ಲ ಅಂದ್ರೆ ಇಲ್ಲ

ಅವರಿಬ್ಬರಿಗೂ ಮದುವೆ ಆಗುತ್ತೆ ಅಂತ ಒಬ್ರು ಅಜ್ಜಿ ಹೇಳಿದ್ರು ಅದ್ ಸುಳ್ಳಾಗ್ತಿದೆ ಅಜ್ಜಿನೂ ಮೋಸ ಮಾಡ್ಬಿಟ್ರು ಕಂಪನೂ ಮೋಸ ಮಾಡ್ಬಿಟ್ರು ಕೃಷ್ಣ ಕೆಟ್ಟವ್ರಿಯ ದೇವ್ರು ಎಲ್ಲಾ ಕೊಡ್ತಾನೆ ಅದ್ರ ಕೈ ಬಿಟ್ಬಿಡ್ತಾನೆ ಒಳ್ಳೆಯವ್ರಿಗೆ ತುಂಬಾ ಕಷ್ಟ ಕೊಡ್ತಾನೆ ಅದು ಕೈ ಬಿಡಲ್ಲ ಗೆಲಸನೆ ಅಂತ ಒಂದ್ ಸಿನ್ಮಾದಲ್ಲಿ ಹೀರೋ ಹೇಳಿದ್ದ ಹೌದ ಹ್ಮ್ ಹಾಗಾದ್ರೆ ನನ್ ಗಂಪಂಗೆ ಇನ್ನೊಂದ್ ಸಲಿ ಪ್ರೇಮ್ ಮಾಡ್ಲಾ ಹ್ಮ್ ಮಾಡೋ ಒಳ್ಳೇದಾಗುತ್ತೆ ನಾನೇ ಸಾವಿರ ಜನಕ್ಕೆ ವರ ಕೊಡೋ ರೇಂಜಲ್ಲಿ ಇದ್ದೀನಿ ನಿನ್ನ ನಿನ್ನದಯೇ ಆದರೂ ಎಲ್ಲರೂ ನೋಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಕೈ ಮುಗಿತಾ ಇದ್ದೀನಿ ಅಷ್ಟೇ மதுசு ம <laughs> ಕೃಷ್ಣ ನೀನ್ ಸುಮ್ ಸುಮ್ನೆ ಯಾಕೆ ಫೀಲ್ ಮಾಡ್ಕೋತಿದ್ಯಾ ನೀನ್ ನಿನ್ನೆ ಸ್ಟಾರ್ ಜೊತೆ ಮಾತಾಡ್ದೆ ಅವ್ರು ನಿನಗೆ ಮದುವೆ ವಿಷಯ ಏನಾದ್ರು ನಮ್ಮನ್ನ ಬಿಡು ನೀನಂದ್ರೆ ಅವ್ರಿಗೆ ತುಂಬಾ ಇಷ್ಟ ತಾನೆ ನಿನ್ನತ್ರ ತುಂಬಾ ಕ್ಲೋಸ್ ಆಗಿರ್ತಾರ ತಾನೆ ನಿಜಕ್ಕೂ ಅವ್ರಿಗೆ ಮದ್ವೆ ಆಗೋದಿದ್ರೆ ನಿನಗೆ ಹೇಳ್ತಿರ್ಲಿಲ್ವಾ ನಮ್ಮನ್ನೆಲ್ಲ ಇನ್ವೈಟ್ ಮಾಡ್ತಿರ್ಲಿಲ್ವಾ ಕೃಷ್ಣ ಫ್ರೆಂಡ್ಸ್ ನ ನೆಂಟ್ರನ್ನ ಕರೀದೆ ಯಾರು ಮದ್ವೆ ಆಗಲ್ಲ ಹೌದಾ ಮತ್ತೆ ಟಿವಿಲಿ ಮದ್ವೆ ನ್ಯೂಸ್ ಯಾಕೆ ಬರ್ತಿದೆ ನಾನು ಬಾಲಮ್ಮನು ಎಲ್ಲ ಚಾನೆಲ್ಸ್ ನೋಡಿದ್ವಿ ಬೇಬಿ ಅದೊಂದು ರೂಮರ್ ರಚನಾ ಮನೆಯವರೇ ಅದೆಲ್ಲ ಸುಳ್ಳು ಅಂತ ಹೇಳಿದಾರೆ ಎಕ್ಸ್ಕ್ಯೂಸ್ ಮೀ ಮನೆಯವರೆಲ್ಲ ಹೇಳ್ತಾ ಇರೋದು ಸುಳ್ಳು ರಚನಾ ಮೇಡಮ್ ಮದುವೆ ನಡೀತಾ ಇರೋದು ಸತ್ಯ ಯೋ ಅಯ್ಯೋ ಅಯ್ಯೋ ಕಂಕಣ ಹತ್ಕೊಂಡು ಉಳಿತಾ ಇದೆ ಏನ್ರಿ ಇದು ಆಗ್ಲೇ ನೋಡಿದ್ರೆ ಮೈ ಮೇಲೆ ಹಲ್ಲಿ ಬಿತ್ತು ಈಗ ನೋಡಿದ್ರೆ ಕಂಕಣ ಸುಟ್ಟು ಕರಕ್ಲಾಯ್ತು ಅಪ್ಶಕನದ್ಮೇಲೆ ಅಪ್ಶಕ ನಡೀತಾ ಇದೆ ಬೇಡ ರೀ ಈ ಮದ್ವೆ ಚಾಚೆ ಎಂತ ಕೆಲಸ ಆಗೋಯ್ತು ಅಪ್ಶಕ್ನ ದೊಡ್ಡ ಅಪ್ಶಕ್ನ ಅದ್ರಲ್ಲೂ ವರನ್ ತಾಯಿ ಮೇಲೆ ಹಲ್ಲಿ ಬೀಳೋದು ಅಂದ್ರೆ ಅದು ಸಾವಿನ ಸೂಚನೆ ಅಯ್ಯೋ ಈಗ ನೋಡಿದ್ರೆ ವಧುವರಂಗ್ ಕಟ್ಟೋ ಕಂಕಣಾನೇ ಹೋಮ್ ಕುಂಡಕ್ ಬಿದ್ದೋಯ್ತಲ್ಲ ಅಂದ್ರೆ ಏನೋ ನಡಿಬಾರ್ದೆ ನಡೆಯುತ್ತೆ ಅಂತ ಅರ್ಥ ಅರ್ತಿ ಸ್ವಲ್ಪ ಸುಮ್ನೆ ಇರ್ತೀಯ ಅವ್ರ ಬಾಯ್ ಯಾಕೆ ನೀವು ಮುಚ್ತಾ ಇದ್ದೀರಾ ಅವ್ರು ಹೇಳ್ತಾರ ಕರೆಕ್ಟೇ ಅಲ್ಲಲ್ಲಿ ಒಂದೊಂದು ಅಪ್ಶಕನ ಆದ್ರೇನೆ ಮದ್ವೆ ನಿಂತ ಹೋಗತ್ತೆ ಇಲ್ಲಿ ನೋಡಿದ್ರೆ ಸಾಲು ಸಾಲ ನಡೀತಾನೆ ಇದೆ ಎಚ್ಚೆತ್ಕೊಳ್ಳಿ ಅಂತ ಆ ದೇವರು ಇನ್ ಆಗಿ ಸೂಚನೆ ಕೊಡ್ತಾ ಇದನ್ನು ನಮ್ಗೆ ಹ ಮನೋಹರಣ ನೀವೇನ್ ಹೇಳ್ತೀರಾ ಕಂಕಣ ಸುಡೋದು ಒಂದೇ ಸ್ಮಶಾನದಲ್ಲಿ ಹೆಣ ಸುಡೋದು ಒಂದೇ ಅಮ್ಮ ಅಯ್ಯೋ ಅಯ್ಯೋ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ನೀನು ನಿನ್ನ ಗುಡ್ಡ ಸಂಪ್ರದಾಯನು ಏನು ಆಗೋಲ್ಲ ಸುಮ್ಮನೆ ಏನ್ ದೇವ್ರಿ ಹಿಂಗನ್ಬಿಟ್ರಿ ನಮ್ಮೂರಲ್ಲೂ ಮದುವೆ ಮನೆಯಲ್ಲಿ ಕಂಕಣ ಆಮೇಲೆ ಆಮೇಲೆ ಇನ್ನೇನ್ ಮಾಲ್ತು ದೊಡ್ಡವರೆಲ್ಲ ಮದ್ವೆ ನಿಲ್ಸ್ಬಿಡಿ ಸತ್ನ ಇಲ್ಲ ಅಂತ ಹೇಳಿದ್ರು ಕೇಳಿಲ್ಲ ಬಡತವು ಏನು ಇಲ್ಲ ಅನ್ಬಿಟ್ಟು ಮದ್ವೆ ಮಾಡೇ ಬಿಟ್ರು ಹೌದಾ ಏನು ಆಗ್ಲಿಲ್ವ ಹಾಗಾದ್ರೆ ಅವತ್ತೇನು ಆಗ್ಲಿಲ್ಲ ಮಾರನೇ ದಿನ ಆಯ್ತು ಪಾಪ ಗಂಡು ಹೆಣ್ಣು ಜಾಲಿಯಾಗಿ ಬೈಕಲ್ಲಿ ಹೋಗ್ಬೇಕಾದ್ರೆ ಒಂದ್ ಲಾರಿ ಬಂದು ಸರಕ್ ಅಂತ ಗುದಿತು ಹುಡುಗ ಆರಿ ತಲೆ ಪೀಸ್ ಪೀಸ್ ನೋಡುದ್ರನ್ರಿ ಕೇಳಿದ್ರೆ ಅವ್ನು ಹೇಳ್ತಾ ನಿಲ್ಲಿಸ್ರಿ ಮದ್ವೆನ ಅಮ್ಮ ಬಾಯ್ ಮುಚ್ಚ ನಿನ್ಗೇನು ಗೊತ್ತಾಗಲ್ಲ ನೋಡ್ರಿ ನಂಗಿರೋ ದೊಬ್ಬನೇ ಮಗ ಅವನು ನೂರ್ ಕಾಲ ಸಂತೋಷವಾಗಿ ಬಾಳಿ ಬದುಕ್ಬೇಕು ನಿಮ್ ದುರಾಸೆಗಳಿಗೆ ನನ್ನ ಮಗ ಬಲಿ ಆಗೋಂಗಿಲ್ಲ ಈ ಮದ್ವೆ ಕ್ಯಾನ್ಸಲ್ ಲೇ 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 ಮಾಲ್ತಿ ತಲೆ ಕೆಟ್ಟಿದ್ದೇನೆ ಅಥವಾ ಗಾಳಿ ಏನಾದ್ರು ಇದ್ಯಾ ಕ್ಯಾನ್ಸಲು ಗೀನ್ಸಲು ಏನು ಆಗೋದಿಲ್ಲ ಈ ಮದುವೆ ನಡೆದೆ ನಡೆಯುತ್ತೆ ನಾನು ನೋಡೇ ಬಿಡ್ತೀನಿ ತಡಿಬೇಕು ನನ್ ಮಗನ್ಗೋಸ್ಕರ ನಾನೇ ಈ ಮದ್ವೆನ ತಡಿತೇನೆ ಅದನ್ನು ಮೀರಿ ನೀವೇನಾದ್ರೂ ಮುಂದುವರೆದ್ರಿ ಅಂದ್ರೆ ನೋಡಿ ಇದೇ ಹೋಮ್ ಕುಂಡದಲ್ಲಿ ಹಾರಿ ನಾನು ಸತ್ತ ಬಿಡ್ತೇನೆ ಅಮ್ಮ ಯಾಕಮ್ಮ ಹಿಂಗಲ್ಲ ಮಾತಾಡ್ತಿದ್ಯಾ ನೀನು ಸ್ವಲ್ಪ ಸುಮ್ನೆ ಇರಮ್ಮ ಸುಮ್ನೆ ಇದ್ದು ಇದ್ದೇ ಕಣೋ ತಲೆ ಮೇಲೆ ತಂದ್ಕೊಂಡ್ರೋದ್ ನಾನು ಇಲ್ಲ ಇನ್ಮೇಲೆ ನಾನು ಸುಮ್ನೆ ಇರಲ್ಲ ಮದ್ವೆನೂ ಇಲ್ಲ ಎಂತದೂ ಇಲ್ಲ ಮಾಲ್ತಿ ಇಷ್ಟೆಲ್ಲ ಆಗಿರೋ ಅಪ್ಶಕುನ ಮದ್ವೆ ಯಾಕಲ್ವಾ ಸರಿ ಹೋಗು ಲೈ ದೇವರಿಗೆ ಕರ್ಪೂರ ಬೆಳಗುವಾಗ ಅದ ಆರೋದ್ರೆ ಅಪ್ಶಕ್ನ ತಾನೆ ನೀನ್ ಕರ್ಪೂರ ಬೆಳಗುವಾಗ ಜೋರ ಗಾಳಿ ಬೀಸಿದ್ರೆ ಆರುತ್ತ ಆರೋಗುತ್ತೆ ಹಾಗಾದ್ರೆ ಅದು ಅಪ್ಶಕ್ನನಾ ನೆಟ್ಟಿಗಿರೋ ನಾವೇ ನಡೆಯುವಾಗ ಒಂದೊಂದ್ಸಲ ಜಾರ್ ಬಿಟ್ಬಿಡ್ತೀವಿ ಹೀಗಿರುವಾಗ ಅಲ್ಲಿ ಬೀಳೋದಿಲ್ವನೇ ಲೈ ಅದೇನ್ ಬೇಕು ಅಂತ ಸ್ಕೈ ಡೈವಿಂಗ್ ಮಾಡ್ಕೊಂಡ್ ಬರುತ್ತಾ ನೀನ್ ಅಲ್ಲಿ ಇದ್ದೆ ಅದು ನಿನ್ನ ಮೇಲೆ ಬಿತ್ತು ಬೀಳ್ತಾ ಇತ್ತು ಕಣೆ ನೋಡಿ ಪ್ರತಿಯೊಂದು ಅರ್ಥನೂ ನಾವ್ ಹೇಗ್ ನೋಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾವು ಹಾಲು ಕುಡಿಯೋದಿಲ್ಲ ಅಂತ ಸೈನ್ಸ್ ಹೇಳುತ್ತೆ ಇಲ್ಲಿ ಹಾಲು ಕುಡಿಯುತ್ತಂತ ಕುತ್ತೆ ಹಾಲು ಏರಿಯೋದಿಲ್ವನೇ ಅವ್ರವ್ರ ಭಾವ ಹ್ಮ್ ಅದನ್ನೇ ಕಣೆ ನಾನು ಹೇಳ್ತಾ ಇರೋದು ದೇವ್ರೆ ಅಂತ ಹೋಗಿ ಒಂದ್ ಕಲ್ಲು ಮುಂದೆ ನಿಂತ್ಕೊಂಡು ಪೂಜೆ ಮಾಡಿದ್ರೆ ಆ ಕಲ್ನಲ್ಲಿ ದೇವ್ರ ಕಾಣುತ್ತೆ ಇಲ್ಲ ಅಂದ್ರೆ ಅದು ಬರೀ ಕಲ್ಲೇ ಇದಕ್ಕೆಲ್ಲ ಟೆನ್ಷನ್ ಮಾಡ್ಕೊಂಡು ತಲೆ ಕೆಡ್ಸ್ಕೊಡ್ರೆ ಪಾಪ ಅಶ್ವಿನಿ ಏನ್ ಮಾಡ್ತಾನೆ ಅಮ್ಮ ರಚನಾ ನನ್ ಪ್ರಾಣ ಅವ್ರ ಜೊತೆಗೆ ಮದ್ವೆ ಏನಾದ್ರೂ ನಡಿಲಿಲ್ಲ ಅಂದ್ರೆ ನನ್ನ ಮುಖ ನೋಡಕ್ಕೂ ಸಿಗಲ್ಲ ನಿನಗೆ ಅಶ್ವಿನ್ ಹಾಗೆಲ್ಲ ಆಪ್ಷಕನದು ಮಾತಾಡ್ಬೇಡ ಮೊದ್ಲೇ ಭಯದಲ್ಲಿ ಮೈ ಎಲ್ಲಾ ನಡಕ್ತಿದೆ ನನಗೆ ಅಮ್ಮ ಮತ್ತೆ મારತ್ಯಾ ಇಲ್ವಾ ಮಾಡ್ತೀನಿ ಆದ್ರೆ ಒಂದು ಕಂಡೀಷನ್ ಏನು ಇನ್ ಒಂದೇ ಒಂದು ಅಪ್ಶಕನ ನಡೆದ್ರು ನಾನೀ ಈ ಮದ್ವೆನ ನಿಲ್ಸಿ ನನ್ನ ಮಗನ್ ಕರ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ ಅಮ್ಮ ಅಶ್ವಿನ್ ಅಮ್ಮನ ಆತಂಕ ಅಮ್ಮನ್ ಕಣು ಅವಳು ಹೇಳೋದ್ರಲ್ಲೂ ತಪ್ಪೇನೋ ಇದೆ ಮಾಲ್ತಿ ನೀನ್ ಏನು ಟೆನ್ಷನ್ ಮಾಡ್ಕೋಬೇಡ ನೀನ್ ಟೆನ್ಷನ್ ಮಾಡ್ಕೊಳೋ ತರ ಏನು ನಡೆಯೋದಿಲ್ಲ ಇನ್ ಮುಂದೆ ಸರಿನಾ